ಸಾಧಾರಣ ಕಾಲದ 32ನೆಯ ವಾರ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಹೇಗಿರುವುದು ಎನ್ನುವುದಕ್ಕೆ ಈ ಸಾಮತಿಯನ್ನು ಕೊಡಬಹುದು. 10 ಮಂದಿ ಕನ್ಯೆಯರು ದೀಪಾರತಿ ಹಿಡಿದು ಮಧುವಣಿಗನನ್ನು ಎದುರುಗೊಳ್ಳಲು ಹೋದರು. ಅವರಲ್ಲಿ 5 ವಿವೇಕಿಗಳು, 5 ಅವಿವೇಕಿಗಳು. ಅವಿವೇಕಿಗಳು ದೀಪಗಳನ್ನು ತೆಗೆದುಕೊಂಡರೆ ಹೊರತು ಜೊತೆಗೆ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ. ವಿವೇಕಿಗಳಾದರೂ ದೀಪಗಳ ಜೊತೆಗೆ ಬುದ್ದಲಿಗಳಲ್ಲಿ ಎಣ್ಣೆಯನ್ನು ತೆಗೆದುಕೊಂಡರು. ಮಧುವಣಿಗ ಬರುವುದು ತಡವಾಯಿತು. ಅವರೆಲ್ಲರೂ ತೂಕಡಿಸುತ್ತಾ ಹಾಗೆ ನಿದ್ರೆ ಹೋದರು. ನಡುರಾತ್ರಿಯ ವೇಳೆ ಈಗೋ ಮಧುವಣಿಗ ಬರುತ್ತಿದ್ದಾನೆ, ಬನ್ನಿ ಆತನನ್ನು ಎದುರುಗೊಳ್ಳಿ ಎಂಬ ಕೂಗು ಕೇಳಿಸಿತು. ಕನ್ಯೆಯರೆಲ್ಲರೂ ಎದ್ದರು, ತಮ್ಮ ತಮ್ಮ ದೀಪದ ಬತ್ತಿಯನ್ನು ಸರಿ ಮಾಡಿದರು. ಅವಿವೇಕಿಗಳು, ನಮ್ಮ ದೀಪಗಳು ಆರಿ ಹೋಗುತ್ತಾ ಇವೆ, ನಿಮ್ಮ ಎಣ್ಣೆಯಲ್ಲಿ ನಮಗೂ ಕೊಂಚ ಕೊಡಿ ಎಂದು ವಿವೇಕಿಗಳನ್ನು ಕೇಳಿಕೊಂಡರು. ಅದಕ್ಕೆ ಅವರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಸಾಲದೆ ಹೋದೀತು, ನೀವು ಅಂಗಡಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಎಂದರು. ಅಂತೆಯೇ ಅವರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದಾಗ ಮಧುವಣಿಗನು ಬಂದೇ ಬಿಟ್ಟನು. ಸಿದ್ಧರಾಗಿದ್ದವರು ಅವನ ಸಂಗಡ ವಿವಾಹ ಮಹೋತ್ಸವಕ್ಕೆ ಹೋದರು. ಕಲ್ಯಾಣ ಮಂಟಪದ ಬಾಗಿಲುಗಳನ್ನು ಮುಚ್ಚಲಾಯಿತು. ಉಳಿದ ಕನ್ಯೆಯರು ಅನಂತರ ಬಂದರು. ಸ್ವಾಮಿ ಸ್ವಾಮಿ, ನಮಗೆ ಬಾಗಿಲು ತೆರೆಯಿರಿ ಎಂದು ಕೂಗಿಕೊಂಡರು. ಅದಕ್ಕೆ ಉತ್ತರವಾಗಿ ಆ ಮಧುವಣಿಗ, ಅದಾಗದು, ನೀವು ಯಾರೋ ನನಗೆ ಗೊತ್ತಿಲ್ಲ ಎಂದು ಬಿಟ್ಟ. ಆದ್ದರಿಂದ ಜಾಗೃತರಾಗಿರಿ, ಏಕೆಂದರೆ ಆ ದಿನವಾಗಲಿ ಆ ಗಳಿಗೆ ಆಗಲಿ ಯಾವಾಗ ಬರುತ್ತದೆಂದು ನಿಮಗೇ ತಿಳಿಯದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ನಾಳೆ ಏನಾಗುತ್ತದೋ ಎಂಬ ಭಯದಿಂದ ಅನೇಕ ರೀತಿಯ ಸಿದ್ಧತೆಗಳನ್ನು ನಾವು ಮಾಡುತ್ತೇವೆ. ನಾಳಿನ ಬದುಕು ಹೇಗಿರುವುದೋ, ನಾಳೆಗಾಗಿ ಏನನ್ನ ಶೇಖರಿಸಿಡುವುದು ಎಂಬಂತಹ ಅನೇಕ ಯೋಚನೆಗಳು ನಮ್ಮನ್ನು ಕಾಡುತ್ತಲೇ ಇರುತ್ತವೆ. ನಾಳೆಗಾಗಿ ಇಂದು ನಾನು ಮಾಡುವಂತಹ ಸಿದ್ಧತೆ, ಬಹಳ ಸರಳವಾದ ಉದಾಹರಣೆಯನ್ನು ಕೊಡುವುದಾದರೆ ಇನ್ಶೂರೆನ್ಸ್. ಪ್ರತಿಯೊಬ್ಬರೂ ಒಂದು ಇನ್ಶೂರೆನ್ಸ್ ಅನ್ನು ಮಾಡುತ್ತೇವೆ, ಜೀವ ವಿಮೆಗಳನ್ನು ಮಾಡುತ್ತೇವೆ. ಆರೋಗ್ಯಕ್ಕೆ ಅನೇಕ ರೀತಿಯ ಇನ್ಶೂರೆನ್ಸ್ಗಳನ್ನು ಮಾಡುತ್ತೇವೆ. ಏನಾದರೂ ನನಗೆ ಮಾರಕ ರೋಗ ಬಂದರೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂತಹ ಪರಿಸ್ಥಿತಿ ಎದುರಾದರೆ ಒಂದು ಇನ್ಶೂರೆನ್ಸ್ ಇರಲಿ. ಇವತ್ತು ಕಷ್ಟ ಆದರೂ ಏನಾದರೂ ಮಾಡಿ ಪ್ರೀಮಿಯಂ ಅನ್ನು ಕಟ್ಟಿ ಆ ಇನ್ಶೂರೆನ್ಸ್ನಿಂದ ಭವಿಷ್ಯದಲ್ಲಿ ನಾನು ಎದುರಾಗುವಂತಹ ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗಿರುತ್ತೇನೆ ಎಂಬಂತಹ ಆ ಭರವಸೆಯಲ್ಲಿ ಬಾಳುತ್ತೇವೆ. ಇನ್ಶೂರೆನ್ಸ್ ಇವತ್ತು ಪ್ರತಿ ಮನೆಯಲ್ಲೂ ಕೇಳುವಂತಹ ಮಾತು. ಉದ್ದೇಶ ಇಷ್ಟೇ, ನಾಳಿನ ಆ ದಿನ, ನಾಳೆಯ ಜೀವನ ಸ್ವಚ್ಛಂದವಾಗಿರಬೇಕು. ಒಂದೇ ಬಾರಿ ಕಷ್ಟಗಳು ಎದುರಾದಾಗ ಕಂಗಾಲಾಗಿರದೆ ಧೈರ್ಯದಿಂದ ಮುನ್ನಡೆಯುವಂತಾಗಬೇಕೆಂಬಂತಹ ಉದ್ದೇಶ. ಆದ್ದರಿಂದ ಇವೆಲ್ಲ ಸಿದ್ಧತೆಗಳು. ಅಂತಹ ಸಿದ್ಧತೆ ಇದ್ದಾಗ ಮಾತ್ರ ಆ ಭವಿಷ್ಯ ಸುಖಮಯವಾಗಿರುತ್ತದೆ, ಆ ಭವಿಷ್ಯ ಸುಸೂತ್ರವಾಗಿ ಮುಂದೆ ಸಾಗಲು ನೆರವಾಗುತ್ತದೆ, ಆ ಭವಿಷ್ಯ ಭಯವನ್ನ ಮೂಡಿಸುವಂತಹ ಒಂದು ಅಂಶವಾಗಿರದೆ ಶಾಂತಚಿತ್ತರಾಗಿ ಮುಂದೆ ಸಾಗುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಆದ್ದರಿಂದಲೇ ಇವೆಲ್ಲ ಸಿದ್ಧತೆಗಳು. ಇಂತಹ ಒಂದು ಸಿದ್ಧತೆ ಅವಶ್ಯಕತೆ ಇದೆ ಆಧ್ಯಾತ್ಮಿಕ ಜೀವನದಲ್ಲೂ ಎಂಬುದನ್ನು ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಸಾಮತಿಯ ಮೂಲಕ ತಿಳಿಸಿಕೊಡುತ್ತಾರೆ. ವಿವೇಕಿಗಳು, ಅವಿವೇಕಿಗಳು. ಅವರು ವಿವೇಕಿಗಳು ಏಕೆಂದರೆ ಬತ್ತಿಗಳೊಡನೆ ಬುದ್ದಲಿಗಳಲ್ಲಿ ಎಣ್ಣೆಯನ್ನ ತೆಗೆದುಕೊಂಡು ಹೋದರು. ಆದ್ದರಿಂದಲೇ ಅವರನ್ನು ವಿವೇಕಿಗಳು ಎಂದು ಕರೆದಿದ್ದಾರೆ. ಅವಿವೇಕಿಗಳು ಕೇವಲ ಬತ್ತಿಯನ್ನು ಮಾತ್ರ ಕೊಂಡೊಯ್ದರು. ಏನಾದರೂ ಕಷ್ಟಗಳು, ಏನಾದರೂ ಒಂದು ಕಠಿಣವಾದ ಪರಿಸ್ಥಿತಿ ಎದುರಾದರೆ ಅದನ್ನ ಜಯಿಸುವಂತಹ ಆ ಶಕ್ತಿ ಅವರಲ್ಲಿ ಇಲ್ಲದೆ ಹೋಗಿತ್ತು. ಆದ್ದರಿಂದಲೇ ಅವರು ಅವಿವೇಕಿಗಳು. ವ್ಯತ್ಯಾಸ ಅಷ್ಟೇ, ಇಬ್ಬರೂ ಆ ಮಧುವಣಿಗನಿಂದ ಆರಿಸಲ್ಪಟ್ಟವರು. ಅವರನ್ನು ವಿವೇಕಿಗಳು, ಅವಿವೇಕಿಗಳೆಂದು ಕರೆಯಲು ಕಾರಣ ಅವರು ಹೆಚ್ಚಿಗೆ ಎಣ್ಣೆಯನ್ನು ತೆಗೆದುಕೊಳ್ಳದೆ ಹೋದಂತಹ ಒಂದು ಪರಿಸ್ಥಿತಿ.
ಮಧುವಣಿಗ ತಡವಾಗಿ ಬರುತ್ತಾನೆ. ಇದು ಊಹಿಸದಂತಹ ಒಂದು ಪರಿಸ್ಥಿತಿ. ಮಧುವಣಿಗ ಸರಿಯಾದ ಸಮಯದಲ್ಲಿ ಬರಬೇಕಾಗಿತ್ತು, ಯಾವುದೋ ಕಾರಣದಿಂದ ಆತ ಬರಲಿಲ್ಲ. ಈಗ ಬತ್ತಿಗಳು ಆರಿ ಹೋಗುತ್ತಿದ್ದವು, ಎಣ್ಣೆ ಖಾಲಿಯಾಗಿದೆ, ಬತ್ತಿಗಳಲ್ಲಿ ಎಣ್ಣೆ ಇಲ್ಲ. ಆದ್ದರಿಂದ ಮಧುವಣಿಗ ತಡವಾಗಿ ಬಂದಾಗ ಏನು ಮಾಡುವುದೆಂದು ಅರಿಯದಂತಹ ಅವಿವೇಕಿಗಳು ನಂತರ ಮಧುವಣಿಗನಿಂದ ತಿರಸ್ಕರಿಸಲ್ಪಡುತ್ತಾರೆ. ಅದರಿಂದ ಈ ಸಾಮತಿಯಲ್ಲಿ ನಾವು ಅರಿಯಬೇಕಾದಂತಹ ಒಂದು ಸತ್ಯ, ನಮಗೆ ಅವಶ್ಯಕವಾಗಿರುವಂತಹ ಸಿದ್ಧತೆಯನ್ನು ನಾವೇ ಮಾಡಿಕೊಳ್ಳಬೇಕು. ಬೇರೆಯವರು ನಮಗೆ ಆ ಸಿದ್ಧತೆಯನ್ನು ಮಾಡಿಕೊಡಲು ಸಾಧ್ಯವಿಲ್ಲ. ಈ ಸತ್ಯವನ್ನ ಮೊದಲು ನಾವು ಅರಿಯುವಂಥದ್ದು. ಎರಡನೆಯದಾಗಿ, ನಾವು ಸಕಲ ಸಿದ್ಧತೆಯನ್ನು ಮಾಡುವಾಗ ಎಂತಹ ಒಂದು ಕಠಿಣವಾದ ಪರಿಸ್ಥಿತಿ ಬಂದರೂ ನಾವು ಅದನ್ನು ಎದುರಿಸಲು ಶಕ್ತರಾಗಿರುತ್ತೇವೆ. ಸಿದ್ಧತೆಯನ್ನು ಮಾಡುವುದೇ ಅದಕ್ಕೆ, ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳಲು. ಸಿದ್ಧತೆ ನಾವು ಮಾಡುವಂತಹ ಪ್ರಯತ್ನ, ಅವಕಾಶಗಳು, ಅದೃಷ್ಟ ದೇವರು ನಮಗೆ ನೀಡುವಂತಹ ಒಂದು ರೀತಿಯ ಕೊಡುಗೆ. ಸಿದ್ಧತೆ ಸಂಪೂರ್ಣವಾಗಿದ್ದಾಗ ಪ್ರತಿಯೊಂದು ಅವಕಾಶವನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇದನ್ನೇ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ಕಲಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಆಧ್ಯಾತ್ಮಿಕವಾಗಿಯೂ ನಾವು ಸಿದ್ಧತೆಯನ್ನು ಮಾಡುತ್ತಿದ್ದೇವೆಯೇ? ದೇವರನ್ನು ಎದುರುಗೊಳ್ಳುವಂತಹ ಪರಿಸ್ಥಿತಿ ನನಗೆ ನಾಳೆ ಎದುರಾದರೆ ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಾನು ಮಾಡಿದ್ದೇನೆಯೇ? ನನ್ನಲ್ಲಿ ಯಾವ ರೀತಿಯ ಕೊರತೆ ಇದೆ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡೋಣ. ಸಕಲವಾದ ಸಿದ್ಧತೆಯನ್ನು ಮಾಡೋಣ. ಸಿದ್ಧತೆ ಸರಿ ಇದ್ದಾಗ ಎಂತಹ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಲು ನಾವು ಶಕ್ತರಾಗುತ್ತೇವೆ. ನಮ್ಮ ಕೈಯಲ್ಲಿಂದ ನಾವು ಏನು ಮಾಡಬೇಕೋ ಅದನ್ನು ಮಾಡೋಣ. ದೇವರು ವಾಗ್ದಾನವನ್ನು ಮಾಡುವಂತಹ ದೇವರು, ಎಲ್ಲ ವಾಗ್ದಾನವನ್ನು ನೆರವೇರಿಸುವರು ಎಂಬ ವಿಶ್ವಾಸ ನಮ್ಮದಾಗಿರಲಿ. ಆ ವಿಶ್ವಾಸದಿಂದಲೇ ಸಕಲವಾದ ಸಿದ್ಧತೆಯನ್ನು ಮಾಡುತ್ತಾ ಪ್ರಭು ಯೇಸು ಕ್ರಿಸ್ತರ ನೈಜ ಭಕ್ತರಾಗಿ ಮಾರ್ಪಾಡಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.